ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಸುಮಾರು 300 ದಿವಸಗಳಾಯಿತು. ಆ 300 ದಿವಸದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚುನಾವಣಾ ಸಂದರ್ಭದಲ್ಲಿ ಬಹಳಷ್ಟು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಗಳನ್ನು ಮಾಡಿದರು. ಆ ಘೋಷಣೆಗಳಿಗೆ ಅನುದಾನವನ್ನು ಹಂಚಿಕೆ ಮಾಡಲಿಕ್ಕೆ 1 ವರ್ಷದ ಮಟ್ಟಿಗೆ ಯಾವುದೇ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ. ವ್ಯಕ್ತಿಗತವಾಗಿ ನಮ್ಮ ಆ ಒಂದು ಪ್ರಣಾಳಿಕೆಯಲ್ಲಿರುವಂಥ ವಿಚಾರಕ್ಕೆ ಒತ್ತು ಕೊಟ್ಟು ನಾವು ಅನುದಾನ ಹೊಂದಿಸಿಕೊಳ್ಬೇಕಾಗಿದೆ ಅಂತೇಳುವಂಥ ಮಾತನ್ನು ಉಲ್ಲೇಖ ಮಾಡಿದರು. ಅದಕ್ಕೆ ಎಲ್ಲ ಶಾಸಕರು ಕೂಡ ಸಹಕಾರ ಮಾಡಬೇಕು ಅಂತೇಳಿ ಆಗ ಕಾಂಗ್ರೆಸ್ ಶಾಸಕರೇ ಅಪಸ್ವರ ಎತ್ತಿದರು. ಅಭಿವೃದ್ಧಿ ಅನುದಾನ ಇಲ್ಲದೆ ನಮಗೆ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಶಾಸಕರು, ಕೋಟಿ ಕೋಟಿ ಅನುದಾನಗಳು ಪುತ್ತೂರಿಗೆ ಹರಿದು ಬರ್ತಾ ಇದೆ, ಶಿಲಾನ್ಯಾಸ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿ 1,474.29 ಲಕ್ಷ ಕೋಟಿಯ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಪಟ್ಟಿ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ, ಆ ಪಟ್ಟಿಯನ್ನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತನ ಮನೆಗೆ ಚೆಂಡೆ ವಾದನದೊಟ್ಟಿಗೆ ಕೊಂಡೋಗಿ ಅದನ್ನು ಪ್ರದರ್ಶನ ಮಾಡುವಂಥ ಮತ್ತು ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಕಳೆದ 40 ವರ್ಷದಿಂದ ಆಗದಂಥ ಒಂದು ಕಾರ್ಯ, ಘನ ಕಾರ್ಯವನ್ನು ಪುತ್ತೂರಿನ ಶಾಸಕರು ಮತ್ತು ಅವರ ಬೆಂಬಲಿಗರು ಮಾಡಿದನ್ನು ಪುತ್ತೂರಿನ ಶಾಸಕರು ಬೆಂಬಲಿಸಿ ಮತ್ತೆ ಆ ವ್ಯಕ್ತಿಗೆ ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಮಾಡ್ತಾರೆ. ಈ 1,474 ಕೋಟಿ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವ ಸಮಯದಲ್ಲಿ ಬಂತು ಅಂತೇಳಿ ಇವತ್ತು ಜನರಿಗೆ ಒಂದು ಮಾಹಿತಿಯ ಕೊರತೆ ಇದೆ. ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದುಡ್ಡಿಲ್ಲ ಅಂತ ಹೇಳ್ತಾರೆ, ಪುತ್ತೂರಿನ ಶಾಸಕರು ಕೋಟಿ ಕೋಟಿ ಅನುದಾನ ಬರ್ತದೆ ಅಂತ ಹೇಳ್ತಾರೆ. ಈ ಜಿಜ್ಞಾಸೆಗೆ ಒಂದು ಉತ್ತರ ಈಗ ಜನರಿಗೆ ಬೇಕಾಗಿದೆ. ಅದರ ಜೊತೆಯಲ್ಲಿ ಅವರು ಕೊಟ್ಟಂಥ ಪಟ್ಟಿ ನಿಮ್ಮ ಜೊತೆ ಇದೆ. ಈಗ ಅವರು ಏನೇನು ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ನಾನು ಉಲ್ಲೇಖ ಮಾಡಿದ್ದೇನೆ. ವಿಶೇಷವಾಗಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ 60%, ರಾಜ್ಯ ಸರ್ಕಾರದ 40% ಅನುದಾನದಲ್ಲಿ ಅನುಷ್ಠಾನಗೊಂಡಂಥ ಒಂದು ಯೋಜನೆ. 31/10/2022 ಆದೇಶ ಆಗ್ತದೆ. 31/10/2022 ಯಾವ ಸರ್ಕಾರ ಇತ್ತು, ಯಾರು ಶಾಸಕರಿದ್ದರು ಎನ್ನುವುದನ್ನು ಸ್ವಲ್ಪ ಸ್ಪಷ್ಟಪಡಿಸಬೇಕಲ್ಲ ಜನರಿಗೆ. ಅಷ್ಟು ದೊಡ್ಡ ಮೊತ್ತದಲ್ಲಿ 1,010 ಕೋಟಿ ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ 780 ಕೋಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಉಳಿದ 332 ಕೋಟಿ ರೂಪಾಯಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅನುದಾನ. ಆ 332 ಕೋಟಿ ಮತ್ತು 780, ಒಟ್ಟು 1,012 ಕೋಟಿ ರೂಪಾಯಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಕೇಂದ್ರ ಪುರಸ್ಕೃತ ಆ ಒಂದು ಕುಡಿಯುವ ನೀರಿನ ಯೋಜನೆ. ಅದನ್ನು ತಾನು ಮಾಡಿದಂಥ ಒಂದು ದೊಡ್ಡ ಸಾಧನೆ ಅಂತೇಳಿ ಬಿಂಬಿಸುವಂಥ ಕೆಲಸ ನಾನು ಕಂಡುಕೊಂಡಾಗಿ ಅವರ ಬ್ಯಾನರ್ನಲ್ಲಿ ನಾವು ಕಂಡುಕೊಂಡಿದ್ದೇವೆ. ಇನ್ನೊಂದು ಜಲಸಿರಿ ಯೋಜನೆ. ಜಲಸಿರಿ ಯೋಜನೆ 2 ಸರ್ಕಾರ ಇರುವಾಗ ಆಗಿದೆ. ಅದು ಸಂಜೀವ್ ಮಠಂದೂರು ಬರಬೇಕಿದ್ರೆ ಇಲ್ಲಿ ಮೈತ್ರಿ ಸರ್ಕಾರ ಇತ್ತು. ಆಗ 113 ಕೋಟಿಯ ಪುತ್ತೂರು ನಗರದ ಜಲಸಿರಿ ಯೋಜನೆ, ಬಹುಶಃ ಅದು ಕೂಡ ಈ ಪಟ್ಟಿಯಲ್ಲಿದೆ, ಅದು ಕೂಡ ಇದೇ ಪಟ್ಟಿಯಲ್ಲಿದೆ. ಲೋಕೋಪಯೋಗಿ ಇಲಾಖೆ ಪುತ್ತೂರು ಉಪ್ಪಿನಂಗಡಿ ರಸ್ತೆ, ಅದು ಟೆಂಡರ್ ಆಗಿ ಮೊನ್ನೆ ಮುಗಿಯಬೇಕಿತ್ತು. ಅದಕ್ಕೆ ಮತ್ತೆ ಶಿಲಾನ್ಯಾಸ ಮಾಡಿ ನಾನು ಹೇಳಿದಂಥ, ನಾನು ಧರಿಸಿದ್ದು, ನಮ್ಮ ಸರ್ಕಾರ ಮಾಡಿದಂಥ ಹೆಗ್ಗಳಿಕೆಯನ್ನು ಕೊಡ್ತಾರೆ. ನ್ಯಾಯಾಲಯದ್ದು 2ನೇ ಹಂತದ 25
ಕೋಟಿದ್ದು, ಅದು 26,90,00,000 ರೂಪಾಯಿ ಇದ್ದು 6/7/22 ಆದೇಶ ಆಗಿದೆ. ಆದೇಶ ಪ್ರತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಕರ್ವೇಲ್ ಸಬ್ಸ್ಟೇಷನ್ಗೆ 40 ಕೋಟಿ ಅಂತ ಕೊಟ್ಟಿದ್ದಾರೆ. ಇನ್ನೂ ಕೂಡ ಕಾಮಗಾರಿಗೆ ಚಾಲನೆಯೇ ಸಿಗಲಿಲ್ಲ. ಜಾಗ ರಿಸರ್ವೇಷನ್ ಆಗಿದೆ. ಸುನೀಲ್ ಕುಮಾರ್ ನಮ್ಮ ಮಂತ್ರಿಗಳಿರುವಾಗ ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಹೀಗೆ BJP ಸರ್ಕಾರ ಇರುವಾಗ, BJP ಶಾಸಕರು ಇರುವಾಗ ಏನೇನು ಕಾಮಗಾರಿಗಳಾಗಿದೋ ಅದನ್ನು ನಾನು ಮಾಡಿದ್ದು ಅಂತ ಹೇಳುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿ ಬಿಂಬಿಸುವಂಥ ಕೆಲಸ ಪುತ್ತೂರಿನಲ್ಲಿ ಆಗ್ತಾ ಇದೆ. ಸುಳ್ಯದಲ್ಲಿ ಒಬ್ಬರು ಶಾಸಕರಿದ್ದಾರೆ, ಮಹಿಳೆ. ಬಹುಶಃ ನಾನು ಕಂಡುಕೊಂಡಾಗೆ ಸುಳ್ಯದಲ್ಲಿ ಶಾಸಕರಿಲ್ಲ ಅಂತೇಳಿ ಬಿಂಬಿಸುವಂಥ ಕೆಲಸ ಕೂಡ ಪುತ್ತೂರಿನ ಶಾಸಕರು ಮಾಡ್ತಾ ಇದ್ದಾರೆ. ಆ ಸುಳ್ಯಕ್ಕೆ ಬಂದ ಅನುದಾನವನ್ನು ಹಿಂದೆ ಅಂಗಾರರು ಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಬಿಡುಗಡೆಗೊಂಡಿದ್ದಂಥ ಅನುದಾನ, DV ಸದಾನಂದ ಗೌಡರು ನಮ್ಮ ಕೊಯ್ಲದಲ್ಲಿ ಏನು ವೆಟರ್ನರಿ ಕಾಲೇಜನ್ನು ಆರಂಭ ಮಾಡಿ ಅವತ್ತು ಬಜೆಟಲ್ಲಿ ಘೋಷಣೆ ಮಾಡಿ ಆಮೇಲೆ ಆದಂಥ ಕಾಮಗಾರಿಗೆ ಬಿಡುಗಡೆದಂಥ ಅನುದಾನ, ಕೊಯ್ಲದ ಸಬ್ಸ್ಟೇಷನ್ ಎಲ್ಲವೂ ಬಹುಶಃ ಅದು ಪುತ್ತೂರಿನ ಈ ಅನುದಾನದ ಪಟ್ಟಿಯಲ್ಲಿ ಇದೆ. ಸುಮಾರು 483 ಕೋಟಿ ಸುಳ್ಳಿ ಕೂಡ ಪುತ್ತೂರಿಗೆ ಬಂದು ಸೇರಿದೆ, ಪುತ್ತೂರಿನ ಜನತೆಗೆ ಅದು ಸೇರಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ರೀತಿಯಾಗಿ ಒಂದು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು, BJP ಸರ್ಕಾರ ಇರುವಾಗ ಕೋಟಿ ಕೋಟಿ ಅನುದಾನಗಳು ಮಾತಾಡ್ತಾ ಇದ್ದವು, ಅಭಿವೃದ್ಧಿ ಅನುದಾನ ಮಾತಾಡ್ತಾ ಇದ್ದವು, ಕಾಮಗಾರಿಗಳು ಮಾತಾಡ್ತಾ ಇದ್ದವು. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಕೋಟಿ ಕೋಟಿ ಮಾತಾಡ್ತಾ ಇದ್ದಾರೆ, ಕೆಲಸ ಮಾತಾಡ್ತಾ ಇಲ್ಲ. ಕೋಟಿ ಕೋಟಿ ಶಾಸಕರು ಮಾತಾಡ್ತಾ ಇದ್ದಾರೆ, BJP ಇರುವಾಗ ಕೋಟಿ ಕೋಟಿ ಕೆಲಸಗಳು ಮಾತಾಡ್ತಾ ಇದ್ದವು. ವ್ಯತ್ಯಾಸ ಇದು ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಚುನಾವಣೆ ಗಿಮಿಕ್, ಅದೇ ರೀತಿಯಲ್ಲಿ ಇದನ್ನು ಯಾರು ಪ್ರಶ್ನಿಸ್ತಾರೋ ಅವರಿಗೆ ಬೆದರಿಕೆ ಒಡ್ಡುವಂಥ ಕೆಲಸ ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕ ಮಾಡುವಂಥದ್ದಲ್ಲ. ಇದು ಅವರ ಘನತೆ ಗೌರವಕ್ಕೆ ಏನು ಹೆಚ್ಚಿಸುವಂಥ ಕೆಲಸ ಆಗುವುದಿಲ್ಲ. ಅವರು ಏನು ಕೆಲಸ ಮಾಡಿದಾರೋ ಅದನ್ನು ವಾಸ್ತವವಾಗಿ ಜನರ ಮುಂದೆ ಇಡುವಂಥ ಕೆಲಸ ಮಾಡಲಿ. ಸರ್ಕಾರದಿಂದ ಅವರು ಏನು ತಂದಿದ್ದಾರೋ ಅದನ್ನು ಜನರ ಮುಂದೆ ಅಂಕಿ ಸಂಖ್ಯೆ ದಾಖಲೆ ಸಮೇತ ಪ್ರಚುರಪಡಿಸುವಂಥ ಕೆಲಸ ಮಾಡಲಿ ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದೆ. ನೋಡಿ, ನಾವು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಕಾರಣ ಅಂದರೆ 1,474 ಕೋಟಿ ರೂಪಾಯಿ ಇದನ್ನು ಬ್ಯಾನರ್ ಮಾಡಿ BJP ಬೂತ್ ಅಧ್ಯಕ್ಷರ ಮನೆಗೆ ಚೆಂಡೆಯಲ್ಲಿ ಗೂಂಡಾಗಳನ್ನು ಕರ್ಕೊಂಡು ಹೋಗಿ ಮಾಡ್ತಾರಲ್ಲ, ಈ ಸಂದರ್ಭದಲ್ಲಿ ನಾವು ಸಹಿಸಿಕೊಳ್ಬೋದಾ? ಅವ್ರು ಹೇಳ್ತಾರಲ್ಲ 40 ವರ್ಷದಲ್ಲಿ ಇಲ್ಲಿ ಏನೂ ಆಗಲಿಲ್ಲ ಅಂಥದ್ದನ್ನು ನಾನು ಮಾಡಿದ್ದೇನೆ. ವಿನಯ್ ಕುಮಾರಸ್ವಾಮಿಗೆ ಏನು ಮಾಡಲಿಲ್ಲ ಹಾಗಾದರೆ ಇಲ್ಲಿ ಅವರದೇ ಪಾರ್ಟಿಯವರು. ಶಕುಂತಲಾ ಶೆಟ್ಟಿ ಏನು ಮಾಡಲಿಲ್ಲ, ಅವರದೇ ಪಾರ್ಟಿಯವರು. ಅವರ ಗುರು ಸದಾನಂದ ಗೌಡರು ಇಲ್ಲಿ ಏನು ಮಾಡಲಿಲ್ಲ, ಎಲ್ಲವನ್ನು ಹಾಗಾದರೆ ಈಗ ಮಾಡ್ತಾ ಇದ್ದಾರಾ? ಇದು ಕೂಡ ಅದಕ್ಕೆ ಸೇರ್ತದೆ. ಹಾಗಾದರೆ ಆ 40 ವರ್ಷದಲ್ಲಿ ಯಾವುದು ಆಗದ್ದು? ಚೆಂಡೆಯೊಂದಿಗೆ ಚೆಂಡೆ ಯಾವುದಕ್ಕೆ ಉಪಯೋಗ ಮಾಡ್ತೇವೆ ನಾವು? ಸ್ವಾಮಿಗಳು ಬರುವಾಗ ದೇವಸ್ಥಾನದ ಪವಿತ್ರ ಕಾರ್ಯದಲ್ಲಿ, ಹೌದಾ? ಇದು ಗೂಂಡಗಿರಿ ಮಾಡಲಿಕ್ಕೆ ಚೆಂಡೆ ನಮ್ಮ ಸಾಂಪ್ರದಾಯಿಕ ಇದನ್ನು ಉಪಯೋಗ ಮಾಡುದಾ? ಯಾವುದು ಕೆಲಸ ಅವರದ್ದು? ಒಂದಂಥದ್ದು ಅವರಿಗೆ 2-3 ಸಲ ನೋಟಿಸ್ ಹಾಕಿದೆ. ಅವರಿಗೆ ಇನ್ನು ಕೂಡ 5 ವರ್ಷ ಇದೆ, ಮೇಂಟೆನೆನ್ಸ್ ಇದೆ. ಅವರಿಗೆ ಸುಮಾರು 40 ಕೋಟಿ ಹತ್ತಿರ ಇರಬೇಕು ಮೇಂಟೆನೆನ್ಸ್ಗೆ. ಅದರಲ್ಲಿ ಇದೆ, ಕ್ಲಿಯರ್ ಇದೆ, ಅದರಲ್ಲಿ ಡಿಟೇಲ್ ಆಗಿದೆ. ಅವರೇ ಇನ್ನು ಮೇಂಟೈನ್ ಮಾಡುವಂಥ ಇಡೀ ಪುತ್ತೂರು ನಗರದ ಎಲ್ಲ ಜಲ ಕುಡಿಯುವ ನೀರಿನ ಯೋಜನೆಯನ್ನು ಅವರೇ ಇನ್ನು ಅನುಷ್ಠಾನ ಮಾಡುವಂಥದ್ದು. ಅದಕ್ಕೆ ಮೇಂಟೆನೆನ್ಸ್ ಗ್ರ್ಯಾಂಟ್ ಕೂಡ 113 ಕೋಟಿಯಲ್ಲಿ ಇದೆ. ಕೆಲಸ ಅಪೂರ್ಣ, ಪೂರ್ತಿ ಆಗಲಿಲ್ಲ. ಅಪೂರ್ಣ ನೋಡಿ, ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಕಾಮಗಾರಿಯನ್ನು ಬಿಡುಗಡೆ ಮಾಡಬೇಕಿದ್ರೆ, ಆದೇಶ ಮಾಡಬೇಕಿದ್ರೆ ಗೌರ್ಮೆಂಟ್ ಜಿಯೋ ಆರ್ಡರ್ ಆಗಬೇಕಿದ್ರೆ DPR ಆಗಿ ಜಿಯೋ ಆರ್ಡರ್ ಆಗ್ತದೆ. ಅದು ಟೆಂಡರ್ ಹಂತಕ್ಕೆ ಹೋಗಬೇಕಿದ್ರೆ ಇಂತಿಷ್ಟು ಅಮೌಂಟನ್ನು ಅಲ್ಲಿ ಇಡಬೇಕಾಗ್ತದೆ. ಅದು ಇಡದೆ ಯಾವುದನ್ನು ಇಡಲಿಕ್ಕೆ ಆಗುವುದಿಲ್ಲ, ಕಾಮಗಾರಿ ಮಾಡಲಿಕ್ಕೆ ಆಗುವುದಿಲ್ಲ. ಅರ್ಥ ಆಯ್ತಾ? ಅದನ್ನು ಅಷ್ಟು ಕಾಮಗಾರಿಯನ್ನು
ಅದಕ್ಕೆ ಹಣಕಾಸು ಇಲಾಖೆಯಿಂದ ಅನುಮತಿ ತಗೊಂಡೇ ಮಾಡುವಂಥದ್ದು. ಕೆಲಸ ಆಗುವಾಗ 2 ವರ್ಷ 3 ವರ್ಷ 4 ವರ್ಷ ಹೋಗ್ಬೋದು. ಟೆಂಡರ್ ಪೀರಿಯಡ್ 18 ತಿಂಗಳು 20 ತಿಂಗಳು ಕೊಡ್ತಾರೆ. ಕಾಮಗಾರಿಯ ಬಿಲ್ ಹಾಕೋದು ಕೊನೆಗೆ, ಆ ಕೊನೆಗೆ ಆಗುವಾಗ ಆ ಸರ್ಕಾರ ಉಂಟೋ ಇಲ್ಲವೋ ಅಂತ ಗೊತ್ತಿಲ್ಲ, ಮತ್ತೊಂದು ಸರ್ಕಾರವೂ ಬರ್ಬೋದು. ಆ ಸರ್ಕಾರದ ಕರ್ತವ್ಯ ಅದು. ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಬಿ ಜೆ ಪಿ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸರಿಯಾ? ಅವರಿಗೆ ಕ್ರೆಡಿಟ್ ಹೋಗುವಂಥದ್ದು ಅಲ್ಲ. ಈ 1479 ಕೋಟಿ ಇದ್ದು ಅವರ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಆದರೆ ಯಾವಾಗ ಅದು ಆದೇಶ ಆಯಿತು, ಗೌರ್ಮೆಂಟ್ ಆರ್ಡರ್ ಆಯಿತು, ಯಾವಾಗ ಟೆಂಡರ್ ಆಯಿತು, ಈ ಪ್ರಕ್ರಿಯೆಯನ್ನು ಹೇಳಬೇಕಲ್ಲ, ಜನರಿಗೆ ಕ್ಲಿಯರ್ ಮಾಡಬೇಕಲ್ಲ, ಹೌದಲ್ವ? ಇವತ್ತು ಸರ್ಕಾರಿ ನೌಕರಿಗೆ ಸಂಬಳ ಆಗ್ತಾ ಇಲ್ಲ, ಅಂಗನವಾಡಿಗಳಿಗೆ ಫುಡ್ ಸಪ್ಲೈ ಆಗ್ತಾ ಇಲ್ಲ. ಸರಿಯಾ? ಒಂದು ಕನಿಷ್ಠ ಅದು ಕಟ್ಟಕಡೆ ವ್ಯಕ್ತಿಗೆ ತಲುಪಬೇಕಾದಂಥ ಒಂದು ವ್ಯವಸ್ಥೆ, ಅದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಅಂಥದ್ರಲ್ಲಿ ಈ 1000 ಕೋಟಿ ಈ ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವೋ ಅಂತೇಳಿ, ಟೆಂಡರ್ ಆಯಿತು ಅಂತ ಹೇಳಿದರೆ ನಾವು ಅದನ್ನು ಗ್ಯಾರಂಟಿ ಹೇಳ್ಬೋದು. ಕಳೆದ ಬಾರಿ ನಾನು ಶಾಸಕನಾಗಿದ್ದಾಗ ಕರ್ನಾಟಕ ಸರ್ಕಾರದ ನೀರಾವರಿ ನಿಗಮ 5 ಕೋಟಿ ರೂಪಾಯಿಯನ್ನು ಕೊಟ್ಟಿತ್ತು. ಮುಖ್ಯಮಂತ್ರಿಗಳು ನಮಗೆ ಸ್ಪೆಷಲ್ ಅನುದಾನ ಕೊಟ್ಟಿದ್ದರು. ಚೈಲ ತಿಮ್ಮಶೆಟ್ಟಿ ಅವರು ಬರಬೇಕಿತ್ತು, ಬರಲಿಲ್ಲ. ಅವರು ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಅವರು 3 ಕೋಟಿ ರೂಪಾಯಿಯನ್ನು ನಮಗೆ ಕೊಟ್ಟಿದ್ದರು ಪುತ್ತೂರಿಗೆ. ಇನ್ನು 2 ಕೋಟಿ ಸ್ಪೆಷಲ್ ಗ್ರಾಂಟ್ ಅಂದರೆ 10 ಕೋಟಿ ರೂಪಾಯಿ ಬಂದಿತ್ತು, ಲಾಸ್ಟ್ ಮೂಮೆಂಟಿಗೆ ಬಂದಿತ್ತು. ಗೌರ್ಮೆಂಟ್ ಆರ್ಡರ್ ಆಯಿತು, ಜಿಒ ಆಯಿತು. ನಮ್ಮ ಸರ್ಕಾರ ಅವಧಿ ಮುಗಿಯಿತು, ಚುನಾವಣೆ ಆಯಿತು, ಕಾಂಗ್ರೆಸ್ ಸರ್ಕಾರ ಬಂತು, 10 ಕೋಟಿಯನ್ನು ಸಿದ್ದರಾಮಯ್ಯ ಅವರು ವಾಪಸ್ ತಗೊಂಡ್ರು. ಯಾವುದು? ಗೌರ್ಮೆಂಟ್ ಆರ್ಡರ್ ಅದನ್ನು ವಾಪಸ್ ತಗೊಂಡ್ರು. ಗೊತ್ತಾಯ್ತಾ? ಆದರೆ ಗೌರ್ಮೆಂಟ್ ಆರ್ಡರ್ ಆದರೆ ಅದು ಅಂತಿಮ ಅಲ್ಲ ಅಂತೇಳಿ ಆಯಿತು. ಸರಿಯಾ? ಸರಿಯಲ್ಲ. ಗೊತ್ತಿಲ್ಲ ಪರಮಾಧಿಕಾರ, ನಾನು ಶಾಸಕನಾಗಿದ್ದವ, ಶಾಸಕನಿಗೊಂದು ಇತಿಮಿತಿ ಇದೆ. ಕಾನೂನಿನ ಚೌಕಟ್ಟಲ್ಲಿ, ಸಂವಿಧಾನ ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಅದು ಅವರಲ್ಲಿ ನೀವು ಕೇಳಬೇಕಷ್ಟೇ, ಪರಮಾಧಿಕಾರದ್ದು. ಒಂದು ಕಾಮಗಾರಿ ಮಂಜೂರಾಗಿ ಟೆಂಡರ್ ಆಗಿ ಅಲ್ಲಿ ತಾಂತ್ರಿಕ ಸಮಸ್ಯೆಗಳು, ಆಡಳಿತಾತ್ಮಕ ಸಮಸ್ಯೆಗಳು, ಆ ಸ್ಪಾಟಲ್ಲಿ ಕೆಲವು ಸಮಸ್ಯೆಗಳಿದ್ದರೆ ಅದನ್ನು ಬದಲಾವಣೆ ಮಾಡುವಂಥ ಕೆಲಸಗಳು ಆಗ್ತದೆ, ಮಾಡ್ಬೋದು. ಅಲ್ಲ, ನಾನು ನೀವು ಹೇಳಿದ್ರಲ್ಲ ನನಗೆ ಪರಮಾಧಿಕಾರ ಇದೆ ಅಂತೇಳಿ, ಉತ್ತರ ನಿಮ್ಮಂದಲೇ ಬಂದಿದೆ. ಅಲ್ಲ, ಅದನ್ನು ನೀವೇ ಕೇಳಬೇಕು. ಒಂದು ವರ್ಷದಲ್ಲಿ ಆಗದೇ ಇದ್ರೆ ನಾನು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ ಅಂತೇಳಿ, ನಾವು ಕೂಡ ಸೇರಿಕೊಳ್ತೇವೆ ಅದರಲ್ಲಿ ಪಾದಯಾತ್ರೆ. ಖಂಡಿತ ನಾವು ಖಂಡಿತ ಸೇರಿಕೊಳ್ತೇವೆ. ಪುತ್ತೂರಿನ ಅಭಿವೃದ್ಧಿಯಲ್ಲಿ ನಮ್ಮದು ಯಾವುದೇ ರಾಜಿ ಇಲ್ಲ, ಸಂಜೀವ ಮಠಂದು ಮತ್ತು ಇಲ್ಲಿ ಕೂತವರನ್ನು ಸೇರಿಸಿಕೊಂಡು, ಸರಿಯಲ್ಲ ಅರುಣ್ರೆ? ಕರೆಕ್ಟ್. ರಾಜಿ ಇಲ್ಲ, ಅವರು ಪಾದಯಾತ್ರೆ ಹೋಗಿದ್ರೆ ನಾವು ಅವರ ಜೊತೆ ಜೋಸಿ, ಯಾಕಂದರೆ ನಾವು ಪಾದಯಾತ್ರೆ ಮಾಡಿಯೇ ಎಲ್ಲ ಹೋರಾಟ ಮಾಡಿಯೇ ಬಂದವರು. ಅಡಿಗೆಗೆ ಸಂಪಾದಿಯಿಂದ ಪುತ್ತೂರಿಗೆ ಇಲ್ಲಿ ಮಂಗಳೂರು ತನಕ ಮಾಡಿದ್ದೇವೆ, ಎತ್ತಿನ ಹೊಳೆಗೆ ಮಂಗಳೂರಿಂದ ಎತ್ತಿನ ಹೊಳೆ ತನಕ ಮಾಡಿದ್ದೇವೆ ಪಾದಯಾತ್ರೆ. ಈ ಒಂದು ಪಾದಯಾತ್ರೆಯಲ್ಲಿ ಸೇರಿಕೊಳ್ತೇವೆ ನಾವು, ಸರಿಯಲ್ಲ?